ಸರಿಸುಮಾರು 240 ಕುಟುಂಬಗಳು ನೆಲೆಸಿರುವ ಕುಮಟಾ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಳ್ಳಿಯಲ್ಲಿ ಜಿಯೋ ಟವರ್ ನಿರ್ಮಾಣಕ್ಕಾಗಿ 4 ವರ್ಷಗಳೇ ಕಳೆದರೂ ಇನ್ನೂ ತನಕ ಜಿಯೋ ಕಂಪನಿಯು ಸಾರ್ವಜನಿಕರಿಗೆ ಸೇವೆ ಒದಗಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದೇವಳ್ಳಿಯ ನೂರಾರು ಸಾರ್ವಜನಿಕರು ಬುಧವಾರ ಜಿಯೋ ಟವರ್ ಎದುರು ಪ್ರತಿಭಟಿಸಿ ಜಿಯೋ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮುಕುಲ್ ನಾಯ್ಕ್ ಮಾತನಾಡಿ, ಜಿಯೋ ಕಂಪನಿಯು ಸಂತೆಗುಳಿ ಗ್ರಾಮ ಪಂಚಾಯಿತಿಯಿಂದ 2019 ಮೇ 31 ಜಮೀನು ಮಾಲೀಕರಿಂದ ಒಪ್ಪಿಗೆ ಪಡೆದು ಕಾಮಗಾರಿ ಆರಂಭಿಸಿತು. 2020 ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಕ್ತಾಯವಾಗಿದೆ. ಟವರ್ ನಿರ್ಮಿಸಿ 4 ವರ್ಷ ಕಳೆದರೂ ಈ ತನಕ ನಮ್ಮೂರಿಗೆ ಜಿಯೋ ಸೇವೆ ಒದಗಿಸುವಲ್ಲಿ ಕಂಪನಿ ನಿರ್ಲಕ್ಷ್ಯ ತೋರಿದೆ. ವ್ಯವಸ್ಥಿತವಾದ ಜಾಗ ಒದಗಿಸಲಾಗಿದೆ, ಜಾಗದ ಮಾಲೀಕರಿಗೆ ಈವರೆಗೂ ಬಾಡಿಗೆ ನೀಡಿಲ್ಲ. ದೇವಳ್ಳಿ ಗ್ರಾಮವು ಅತ್ಯಂತ ಹಿಂದುಳಿದ ಮತ್ತು ಸೌಲಭ್ಯ ವಂಚಿತ ಪ್ರದೇಶವಾಗಿದ್ದು ಯಾವುದೇ ನೆಟ್ವರ್ಕ್ ಸೌಲಭ್ಯ ಇಲ್ಲ. ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲು ಪರದಾಡುತ್ತಿದ್ದಾರೆ. ಪ್ರತಿದಿನ ದೂರದ ಗುಡ್ಡಗಾಡು ಪ್ರದೇಶಕ್ಕೆ ಎತ್ತರದ ಮರ ಏರಿ ನೆಟ್ವರ್ಕ್ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿ ಸಂತೆಗುಳಿ ಗ್ರಾಮಸಭೆಯಲ್ಲಿ ತಿಳಿಸಲಾಗಿದೆ. ಅನೇಕ ಬಾರಿ ಸ್ಥಳೀಯ ಶಾಸಕರಿಗೆ ಸಂಸದರ ಗಮನಕ್ಕೂ ತರಲಾಗಿದೆ. ಕಂಪನಿಯ ವ್ಯವಸ್ಥಾಪಕರು ಇಂದು ನಾಳೆ ಎನ್ನುತ್ತಲೇ ಕಾಲಹರಣ ಮಾಡುತ್ತಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 1500 ಹೆಚ್ಚಿನ ಜನಸಂಖ್ಯೆ ಇದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ನೌಕರರು ಇದ್ದಾರೆ. ಈ ಸಮಸ್ಯೆ ಬಗೆಹರಿಯದ ಕಾರಣ ಅನೇಕ ವಿದ್ಯಾರ್ಥಿಗಳು ಊರು ತೊರೆದು ಸಂಬಂಧಿಕರ ಮನೆಗಳಲ್ಲಿ ಇರುವಂತಾಗಿದೆ. ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ತುರ್ತು ಸೇವೆಗೆ ಫೋನ್ ಮಾಡಬೇಕಾದ್ರೂ ತುಂಬಾನೇ ಕಷ್ಟ. ತಾಲೂಕ್ ಕೇಂದ್ರದಿಂದ 21 ಕಿಲೋಮೀಟರ್ ದೂರದಲ್ಲಿರುವ ದೇವಳ್ಳಿ ಗ್ರಾಮ ಮಾತ್ರ ಡಿಜಿಟಲ್ ಜಗತ್ತಿನಿಂದ ದೂರವಿದೆ. ಟವರ್ ನಿರ್ಮಾಣವಾಗುತ್ತಿದೆ ಎಂದು ಸಾವಿರಾರು ಜನರು ಜಿಯೋ ಕಂಪನಿಗೆ ವರ್ಗಾವಣೆಯಾಗಿದ್ದೇವೆ. ಒಂದು ವಾರದಲ್ಲಿ ನೆಟ್ವರ್ಕ್ ಬಿಡದೇ ಇದ್ದಲ್ಲಿ ದೇವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಜನರು ಉಗ್ರ ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಸ್ಥಳೀಯರಾದ ಇಬ್ರಾಹಿಂ, ಮಂಜುನಾಥ್ ಗೌಡ, ಕೃಷ್ಣಗೌಡ, ಗೌಸಾಬ್, ಸಚಿನ್ ಕರ್ನಲ್, ಮೋಹನ್ ಫರ್ನಾಂಡಿಸ್, ರುಜಾರ್ ಫರ್ನಾಂಡಿಸ್, ಜುಬೇರ್ ಸಾಬ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇಲ್ಲೇ ಈಗ ನಮ್ದು ಯಾವುದೇ ಬೇರೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ 5 ವರ್ಷ ಹಿಂದೆ ಈ ಟವರ್ ಅನ್ನ ಜಿಯೋದವರು ಮಾಡಿದ್ರು. ಮೇಲ್ಗಡೆ ಮಾಡ್ಲಿಕ್ಕೆ ಹೇಳಿದ್ವಿ ಟವರ್ ಇದು, ಇಲ್ಲ ಸ್ಯಾಟಲೈಟ್ ಕ್ಯಾಚ್ ಆಗ್ತದೆ ಮತ್ತೆ ಪೀಪಲ್ ಎಲ್ಲ ಹಾಕೋದಿಲ್ಲ ಹೇಳ್ಕೊಂಡು ಇಲ್ಲೇ ಮಾಡಿದ್ರು. ಆಮೇಲೆ 2 ವರ್ಷ ಪೆಂಡಿಂಗ್ ಬಿತ್ತು. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಇಲ್ಲಿ ಸ್ಯಾಟಲೈಟ್ ಕ್ಯಾಚ್ ಆಗುದಿಲ್ಲ ಮತ್ತೆ ಫೈಬರ್ ಕೇಬಲ್ ಹಾಕ್ಬೇಕಂತ ಹೇಳಿದ್ರು. ಅದು ಡಿಲೇ ಆಗಿ ಈಗ 1 ವರ್ಷದಿಂದ ಫೈಬರ್ ಕೇಬಲ್ ಹಾಕಿದ್ದಾರೆ. ಎಲ್ಲ ಈಗ ಜನರೇಟರ್ ಇದು ಕರೆಂಟ್ ಎಲ್ಲ ವ್ಯವಸ್ಥೆ ಆಗಿದೆ. ಆದ್ರೆ ಅವರು ಚಾಲು ಮಾಡ್ಲಿಕ್ಕೆ ಮೀನಾಮೇಣಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗೆ ಹೇಳಿದ್ದೇವೆ ಮತ್ತು MLA ಅವರಿಗೆ ಹೇಳಿದ್ದೇವೆ. ಅವರಿಗೆ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಎಲ್ಲರಿಗೂ ತಿಳಿಸಾಗಿದೆ. ಅದು ಇದನ್ನು ಚಾಲೂ ಮಾಡ್ತಾ ಇಲ್ಲ. ಇಲ್ಲಿ ಬೇರೆ ಯಾವುದೇ ಒಂದು ನೆಟ್ವರ್ಕ್ ನಮ್ಗೆ ಬರ್ತಾ ಇಲ್ಲ. ಈಗ ಇಲ್ಲಿ ಶಾಲಾ ಕಾಲೇಜು ಹೋಗುವ ವಿದ್ಯಾರ್ಥಿನಿಯರು ಸಹ ಇಂಟರ್ನೆಟ್ ಸಲುವಾಗಿ ಪಕ್ಕದ ಗ್ರಾಮ ಸಾಂತಗಲ್ಲಿಲ್ಲ ಸಂತೆಗುಳಿ ಹೋಗೋದು ಇರ್ತದೆ. ಅಲ್ಲಿ ಹೋಗುವಾಗಲೂ ಅವರಿಗೆ ಏನಾದ್ರು ಅನಾಹುತ ಆಗೋದು ಇರ್ತದೆ. ಮತ್ತೆ ಈ ನೆಟ್ವರ್ಕ್ ನಾವು ಯಾರಿಗಾರು ಮಾತಾಡೋದಾಗ್ಲಿ ಇಲ್ಲ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗೋದಾದ್ರೂ ಯಾವ್ದಾದ್ರು ಮರ ಬೀರ ಹತ್ಕೊಂಡು ನಾವು ನೆಟ್ವರ್ಕ್ ಅನ್ನು ಪಡಿಬೇಕಾಗ ಆ ಪರಿಸ್ಥಿತಿಯಲ್ಲಿ ಇದೆ. ಸುಮಾರಷ್ಟು ನಂಬರ್ ಅನ್ನು ಕೊಟ್ಟಿದ್ರು ನಮ್ಗೆ. ಯಾರ ನಂಬರ್ ತಮ್ಗೆ ಸಹ ಗೊತ್ತಿಲ್ಲ, ಅದು ತಮ್ಮಿಂದ ಹ್ಯಾಂಡ್ ಓವರ್ ಆಗಿದೆ, ಬೇರೆಯವರಿಗಾಗಿದೆ ಹೇಳ್ಕೊಂಡು ಈಗ ಲಾಸ್ಟ್ ಗೆ ಹರ್ಷ ಹೇಳ್ಕೊಂಡು ಒಬ್ರು ಇಲ್ಲಿ ಇನ್ಚಾರ್ಜ್ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಈಗ ಡಿಸೆಂಬರ್ ಇಂದ ಹೇಳಿದ್ರು, ಡಿಸೆಂಬರ್ ಲಾಸ್ಟ್ ಗೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಆಮೇಲೆ January 1st ಅಂದ್ರು. ಈಗ ಅದು ಟೆಕ್ನಿಕಲ್ ಇಶ್ಯೂ, ಅದು ಏನು ಅಂತ ಹೇಳಿ ಅಂತ ಹೇಳಿದ್ರೆ ಅದು ಹೇಳ್ತಾ ಇಲ್ಲ. ದೇವಳ್ಳಿಯಲ್ಲಿ ಸುಮಾರು ಒಂದು 230 ಕುಟುಂಬ ಇದೆ. ಜನಸಂಖ್ಯೆ ಇದು ಆಧಾರದಲ್ಲಿ ಒಂದು 1600 ಜನಸಂಖ್ಯೆ ಇದೆ. ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಸರಿಯಾದ ಮಾಹಿತಿನೇ ಕೊಡ್ತಾ ಇಲ್ಲ. ನಮ್ ಫೋನ್ ಅಂದ್ರೆ ಯಾರು ಮಾಡ್ತಾ ಇದಾರೆ ಹಳ್ಳಿಗರು ಆ ಲೆಕ್ಕದಲ್ಲಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಟವರ್ ಚಾಲು ಮಾಡೋದ್ರ ಬಗ್ಗೆ ಆಸಕ್ತಿ ವಹಿಸಬೇಕು. ಇಲ್ಲದೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೀತದೆ. ಇಲ್ಲಿ ಎಲ್ಲೋ 1-2 ಕಿಲೋಮೀಟರ್ ಒಳಗೆ ಎಲ್ಲೋ ಟವರ್ ಸಿಗ್ತಾ ಇಲ್ಲ. ನಮ್ಮ ಶಾಲಾ ಕಾಲೇಜು ಮಕ್ಕಳಿಗಾಗ್ಲಿ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ಅವರು ಬೇರೆ ಕಡೆ ಒಂದು 1 ಕಿಲೋಮೀಟರ್ ದೂರ ಹೋಗಿ 2 ಕಿಲೋಮೀಟರ್ ದೂರ ಹೋಗಿ ಅವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಇದು ಮಾಡ್ಕೊಂಡು ಬರ್ತೇವೆ. ಅದಕ್ಕಾಗಿ ಈಗ ಜಿಯೋ ನಮ್ಮ ಇದರಲ್ಲಿ ಒಂದು 5 ವರ್ಷ ಆಯಿತು, ಈಗ ಅದು ಆಗ್ತಾನೆ ಉಂಟು. ಈಗ ಅವ್ರು ಫೋನ್ ಮಾಡಿ ಕೇಳಿದ್ರೆ ಇದೇ ಇವರು ಹೇಳ್ದಂಗೆ ನಾಳೆ ಆಗ್ತದೆ, ಒಂದು ವಾರ ಆಗ್ದಲ್ಲಿ ಆಗ್ತದೆ, ಒಂದು ಹೇಳಿ ಒಂದು ಈಗ ಕೇಬಲ್ ಹಾಕಿ ಒಂದು 5 ತಿಂಗಳಾಯ್ತು ಈಗ.
ಕೇಬಲ್ ಹಾಕ್ದ ಒಂದು 15 ದಿವಸ ಒಳಗೆ ಬಿಟ್ಕೊಟ್ಟೆ ಅಂತ ಹೇಳಿದ್ರು. ಇನ್ನು ಅವ್ರ ಪತ್ತೆನೆ ಇಲ್ಲ. ಹೇಳ್ದೆ ಅವ್ರ ನಾಳೆ ಹಿಂಗೆ 15 ದಿವಸ ಒಂದ್ ತಿಂಗಳ ಹಿಂಗೆ ಟೈಮ್ ತೆಗಿತಾವ್ರೆ. ಅದಕ್ಕಾಗಿ ಈಗ ಇವರು ಹೇಳ್ದಂಗೆ ನಮ್ಗೆ ಅರ್ಜೆಂಟ್ ಆಗಿ ಟವರ್ ಬಿಟ್ಕೊಡ್ಬೇಕು, ಇಲ್ಲಾಂದ್ರೆ ಅವ್ರ ಕಿತ್ಕೊಂಡು ಹೋಗಿ ಏನಾದ್ರೂ ಅವ್ರ ವ್ಯವಸ್ಥೆ ಮಾಡ್ಕೊಳ್ಳಿ ಅವ್ರು ನಮ್ಗೆ, ಇಲ್ಲಾಂದ್ರೆ ಅರ್ಜೆಂಟ್ ಆಗಿ ಟವರ್ ಬಿಟ್ಕೊಡ್ಬೇಕು ಅವ್ರು. ಇನ್ನು ಜಾಗದ ಮಾಲೀಕರಾದ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿ 2019 ನಮ್ಮಿಂದ ಜಾಗ ಪಡೆದು ಜಿಯೋ ನೆಟ್ವರ್ಕ್ ಸೌಲಭ್ಯ ಒದಗಿಸುತ್ತೇವೆ ಎಂದು ಟವರ್ ನಿರ್ಮಿಸಿದರು. ಟವರ್ ನಿರ್ಮಾಣಕ್ಕೆ ಅಗತ್ಯ ಎಲ್ಲಾ ಪರಿಕರಗಳನ್ನು ಅಳವಡಿಸಿಯಾಗಿದೆ. ಬಹುಪಾಲು ಕಾಮಗಾರಿ 4 ವರ್ಷಗಳ ಹಿಂದೆಯೇ ಆಗಿದೆ, ಆದರೆ ಸಂಪರ್ಕ ಒದಗಿಸುವಲ್ಲಿ ಕಂಪನಿ ಸತಾಯಿಸುತ್ತಿದೆ, ಇತ್ತ ಬಾಡಿಗೆ ಹಣವನ್ನು ನೀಡುತ್ತಿಲ್ಲ. ಇದು ಹೀಗೆ ಮುಂದುವರಿದ್ರೆ ನ್ಯಾಯಾಲಯದ ಮೊರೆ ಹೋಗ್ತೇನೆ ಎಂದಿದ್ದಾರೆ. ಒಟ್ಟಾರೆಯಾಗಿ ದೀವಳ್ಳಿ ಗ್ರಾಮಸ್ಥರಿಂದ ನೆಟ್ವರ್ಕ್ ವಿಚಾರದಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಕೂಗು ಕೇಳಿ ಬಂದಿದ್ದು, ಇನ್ನಾದರೂ ಸಂಬಂಧಿಸಿದವರು ಈ ಬಗ್ಗೆ ಕ್ರಮ ಕೈಗೊಳ್ತಾರಾ ಎನ್ನುವುದನ್ನ ಕಾದ್ ನೋಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಧೀರ್ ಕಡ್ನೀರ್, ಕುಮಟಾ. ಒಂದೆಡೆ ಮಿಠಾಯಿ ಅಂಗಡಿ ಸಾಲು, ಇನ್ನೊಂದೆಡೆ ಬಟ್ಟೆ ಬಳೆ ಆಟಿಕೆ ಸೇರಿದಂತೆ ಬಗೆ ಬಗೆಯ ವಸ್ತುಗಳ ಅಂಗಡಿ, ಮತ್ತೊಂದು ಕಡೆ ತೊಟ್ಟಿಲು ಡಿಸ್ಕೋ ಸೈಕಲ್ ಬಗೆ ಬಗೆಯ ಪ್ರದರ್ಶನದಲ್ಲಿ ಕುಳಿತು ಸಂಭ್ರಮಿಸುತ್ತಿರುವ ಜನ. ಇದು ಗೋಕರ್ಣದ ಶಿವರಾತ್ರಿ ಜಾತ್ರೆಗೆ ಝಲಕ್. ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವ ಮಂಗಳವಾರದಂದು ಕೊನೆಗೊಂಡಿದೆ, ಆದರೆ ಇದರ ಪ್ರಯುಕ್ತ ಬಂದ ಜಾತ್ರಾ ಅಂಗಡಿಗಳ ವ್ಯಾಪಾರ ಜೋರಾಗಿ ನಡೆಯುತ್ತಿದ್ದು ವಿವಿಧ ಕಡೆಯಿಂದ ಜನರು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಪ್ರತಿದಿನ ಸಂಜೆ ವಿವಿಧ ಗ್ರಾಮೀಣ ಭಾಗಗಳಿಂದ ಹಾಗೂ ಕುಮಟಾ ಅಂಕೋಲಾ ಕಡೆಯಿಂದ ಜನರು ಬರ್ತಿದ್ದಾರೆ. ಜಾತ್ರೆಯಲ್ಲಿ ಮಂಗನ ಬೆದರಿಸುವ ಪಿಸ್ತೂಲ್ ವಿಶೇಷವಾಗಿ ಮಾರಾಟವಾಗ್ತಿದ್ದು ಆಟಿಕೆ ವಸ್ತುವಾದ್ರೂ ಎಲ್ಲರ ಗಮನ ಸೆಳೆಯುತ್ತಿದೆ. ಕಡಲ ತೀರದಲ್ಲಿ ಹಣಕಟ್ಟಿ ಆಡುವ ವಿವಿಧ ಆಟಗಳು ಬಂದಿದ್ದು ಒಟ್ಟಾರೆ ಜನರು ಜಾಸ್ತಿಯಾಗಿದ್ದು ಗೋಕರ್ಣ ಜಾತ್ರೆಯ ರಂಗು ಜೋರಾಗಿದೆ. ಸ್ವಚ್ಛ ನಗರ, ಹಸಿರು ನಗರ ನಮ್ಮ ಕಾರವಾರ ಎಂಬ ಘೋಷಣೆಯ ನಾಮಫಲಕಗಳನ್ನು ನಗರದೆಲ್ಲೆಡೆ ಅಳವಡಿಸಿರುವ ಕಾರವಾರ ನಗರಸಭೆ ಕಡಲ ತೀರದ ಫುಡ್ ಕೋರ್ಟ್ ಬಳಿಯ ಮಕ್ಕಳ ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನ ಮರೆತಿದೆ. ಕಾರವಾರ ನಗರದ ವಾರ್ಶಿಪ್ ಮ್ಯೂಸಿಯಂ ಪಕ್ಕದಲ್ಲಿರುವ ಮಕ್ಕಳ ಉದ್ಯಾನವನದಲ್ಲಿ ಬರೀ ಕಸಕಡ್ಡಿಗಳದ್ದೇ ಕಾರುಬಾರು. ಉದ್ಯಾನವನ ಪ್ರವಾಸಿಗರಿಂದ ತುಂಬಿ ತುಳುಕುವ ಬದಲು ಕಸದ ರಾಶಿಯಿಂದ ರಾರಾಜಿಸುತ್ತಿದೆ. ಬಹಳ ದಿನದಿಂದ ಚೆಲ್ಲಾಪಿಲಿಯಾಗಿ ಬಿದ್ದಿರುವ ಪ್ಲಾಸ್ಟಿಕ್ ಕಸಗಳು ಗಾಳಿಗೆ ತೂರಿಕೊಂಡು ಉಳಿದ ಸ್ಥಳಗಳ ಅಂದಗೆಡಿಸುತ್ತಿದೆ. ಪಕ್ಕದಲ್ಲೇ ರಾಶಿ ಹಾಕಿರುವ ಕಸದ ತ್ಯಾಜ್ಯಗಳಿಗೆ ಮುಕ್ತಿ ಇಲ್ಲದೆ ಗಬ್ಬು ನಾರುತ್ತಿದೆ. ಉಜ್ವಲ್ ಕುಮಾರ್ ಘೋಷ್ ಜಿಲ್ಲಾಧಿಕಾರಿಯಾಗಿದ್ದ ಸಮಯದಲ್ಲಿ ನಗರದ ಎಲ್ಲಾ ಕಡಲ ತೀರದ ಬಳಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವ ಯೋಜನೆ ರೂಪಿಸಿದ್ದರು, ಆದರೆ ಸುರಕ್ಷತೆ ಹಾಗೂ ಸ್ವಚ್ಛತೆ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದ್ದ ಯೋಜನೆ ಇಂದು ಹಳಿ ತಪ್ಪಿದೆ. ಕಾರವಾರ ನಗರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುವ ಕಡಲ ತೀರಗಳಲ್ಲಿ ಸ್ವಚ್ಛತೆಯನ್ನ ಕಾಯ್ದುಕೊಳ್ಬೇಕು, ಇಲ್ಲವಾದ್ರೆ ಅವ್ಯವಸ್ಥೆ ಪರಿಣಾಮ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹಿನ್ನಡೆಯಾಗಲಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಸೂಫಾ ಅಣೆಕಟ್ಟಿನ ನಿರಾಶ್ರಿತರ ಪುನರ್ವಸತಿ ಗ್ರಾಮ ಎಂದೇ ಹೆಸರಾಗಿರುವ ರಾಮನಗರದ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಿದೆ. ನೀರು ಪೂರೈಸುವ ಪಾಂಡರಿ ನದಿಯ ವಿದ್ಯುತ್ ಮೋಟಾರ್ ಪದೇ ಪದೇ ಕೆಟ್ಟು ಹೋಗುತ್ತಿರುವುದರಿಂದ ರಾಮನಗರದ ನಿವಾಸಿಗಳು ನೀರಿಗಾಗಿ ಹಾಹಾಕಾರ ಎದುರಿಸುತ್ತಿದ್ದಾರೆ ಮತ್ತು ಶಾಶ್ವತ ನೀರಿನ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಮಲಿಂಗೇಶ್ವರ ಜಾತ್ರೆ ಮಾರ್ಚ್ 15 ನಡೆಯಲಿದೆ, ಆದರೆ ಕಳೆದೊಂದು ತಿಂಗಳಿನಿಂದ ನೀರು ಪೂರೈಕೆ ಸರಾಗವಾಗದ ಕಾರಣ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಬೇಡಿಕೆಯಂತೆ ರಾಮನಗರ ಗ್ರಾಮ ಪಂಚಾಯತ್ನವರು ರಾತ್ರೋರಾತ್ರಿ ವಿದ್ಯುತ್ ಮೋಟಾರ್ ದುರಸ್ತಿಗೊಳಿಸಿ ತಾತ್ಕಾಲಿಕವಾಗಿ ನೀರು ಸರಬರಾಜು ಮಾಡಿದ್ದಾರೆ. ಆದರೆ ಈ ಎಲೆಕ್ಟ್ರಿಕ್ ಮೋಟಾರ್ ಯಾವಾಗ ವಿಫಲಗೊಳ್ಳುತ್ತದೆ ಎಂದು ಹೇಳಲಾಗುವುದಿಲ್ಲ. ಎಲೆಕ್ಟ್ರಿಕ್ ಮೋಟಾರಿನ ಅಳವಡಿಕೆಯಿಂದ ಪದೇ ಪದೇ ಈ ರೀತಿಯ ತೊಂದರೆ ಅನುಭವಿಸುವಂತಾಗಿದೆ. ನಲ್ಲಿಗೆ ನೀರು ಬಂದರೂ ಸಾಕಾಗುವಷ್ಟು ಬರ್ತಿಲ್ಲ, ಕೆಲವರ ನಲ್ಲಿಗೆ ನೀರು ಬರೋದೇ ಇಲ್ಲ. ಆದ್ದರಿಂದ ರಾಮನಗರ ಗ್ರಾಮ ಪಂಚಾಯತ್ನವರು ಈ ಸಮಸ್ಯೆಯನ್ನ ಬಗೆಹರಿಸಿ ಶೀಘ್ರವೇ ನೀರು ಪೂರೈಕೆ ಮಾಡಬೇಕು.
ಜಾತ್ರೆಗಾಗಿ ಸಂಬಂಧಿಕರು ಮನೆಗೆ ಬರೋದ್ರಿಂದ ಟ್ಯಾಂಕರ್ ಮೂಲಕ ನೀರು ಪೂರೈಸಬೇಕೆಂದು ಹನುಮಾನ್ಗಲ್ಲಿಯ ಮಹಿಳೆಯರು ಆಗ್ರಹಿಸಿದ್ದಾರೆ. ರಾಮನಗರಕ್ಕೆ ನೀರು ಸರಬರಾಜು ಯೋಜನೆಯು ಜಿಲ್ಲಾ ಪಂಚಾಯತ್ನ ಅಧೀನದಲ್ಲಿದೆ. ಇದರ ದುರಸ್ತಿ ವೆಚ್ಚವನ್ನ ರಾಮನಗರ ಗ್ರಾಮ ಪಂಚಾಯತ್ ಭರಿಸುತ್ತಿದ್ದರೂ ಇದುವರೆಗೆ ಗ್ರಾಮ ಪಂಚಾಯತ್ಗೆ ಹಸ್ತಾಂತರವಾಗಿಲ್ಲ. ಮಂಗಳವಾರ ರಾತ್ರೋರಾತ್ರಿ ಮೋಟಾರ್ ದುರಸ್ತಿ ಮಾಡಿ ನೀರು ಸರಬರಾಜು ಮಾಡಲಾಗಿದೆ. ತಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೊಯ್ಡಾದಲ್ಲಿ ಗುರುವಾರ ಕುಣಬಿಗಳು ರಾಸ್ತಾ ರೋಕೋ ಪ್ರತಿಭಟನೆ ಮಾಡಿದರಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರದ ಎಚ್ಚರಿಕೆ ನೀಡಿ ಉಪವಾಸ ಸತ್ಯಾಗ್ರಹ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಜಿಲ್ಲಾ ಕುಣಬಿ ಸಮಾಜ ನೇತೃತ್ವದಲ್ಲಿ ನಡೆಯುತ್ತಿದ್ದ ಹೋರಾಟವನ್ನು ಉದ್ದೇಶಿಸಿ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ, ಕುಣಬಿ ಸಂಘಟನೆ ಮತ್ತು ಹೋರಾಟ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ತನಕ ಮುಂದುವರಿಯುತ್ತದೆ ಎಂದರು. ಯಲ್ಲಾಪುರ ತಾಲೂಕು ಅಧ್ಯಕ್ಷ ನಾರಾಯಣ ಕುಣಬಿ ಮಾತನಾಡಿ, ಪರಿಶಿಷ್ಟ ಪಂಗಡ ಹೋರಾಟ ಜಿಲ್ಲೆಯಲ್ಲಿ ರೂಪಿಸುತ್ತೇವೆ. ಪಕ್ಷಭೇದ ಇಲ್ಲದೆ ಸಂಘಟನೆ ಕಟ್ಟುತ್ತೇವೆ. ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಲು ಹಿಂಜರಿಯೋದಿಲ್ಲ ಎಂದರು. ಮರಾಠ ಸಮಾಜದ ಅಧ್ಯಕ್ಷ ಚಂದ್ರಕಾಂತ್ ದೇಸಾಯಿ, ಮುಸ್ಲಿಂ ಸಮುದಾಯದ ಅಧ್ಯಕ್ಷ ರಫೀಕ್ ಖಾಜಿ ಬೆಂಬಲ ಸೂಚಿಸಿ ಮಾತನಾಡಿದರು. ದೇವಿದಾಸ್ ವೇಳೀಪ್, ಶಂಕರ್ ವೇಳೀಪ್ ಮಾತನಾಡಿದರು. ಕುಣಬಿ ಭವನ ಎದುರು ಜಮಾಯಿಸಿದ ಕುಣಬಿಗಳು ನಂತರ ಸದಾಶಿವಗಡ ರಾಮನಗರ ರಾಜ್ಯ ಹೆದ್ದಾರಿಗೆ ಇಳಿದು ಶಿವಾಜಿ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ತಡೆದು ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿದರು. ತಹಶೀಲ್ದಾರ್ ಮಂಜುನಾಥ್ ಮುನಳ್ಳಿ ಮನವಿ ಸ್ವೀಕರಿಸಿದರು. ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸ್ಥಾನಮಾನ ಸಿಗದಿದ್ರೆ ರಾಜಕೀಯ ಪಕ್ಷಗಳ ಮೂಲ ಸದಸ್ಯತ್ವಕ್ಕೆ ರಾಜೀನಾಮೆ ಮತ್ತು ನೋಟಾ ಮತ ಚಲಾಯಿಸಿ ಚುನಾವಣೆ ಬಹಿಷ್ಕಾರ ಮಾಡುವ ಬಗ್ಗೆ ಎಚ್ಚರಿಕೆ ನೀಡುವುದರ ಮೂಲಕ 11ನೇ ದಿನದ ನಂತರ ನಿರಂತರ ಉಪವಾಸ ಸತ್ಯಾಗ್ರಹ ತಾತ್ಕಾಲಿಕ ಹಿಂದೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಾಬಳು ಕುಂಡಲ್ಕರ್, ಬುಧೋ ಕಾಲೇಕರ್, ಸುಭಾಷ್ ವೇಳೀಪ್ ಮತ್ತಿತರರು ಇದ್ದರು. ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಸತ್ತಿಸೈಲ್ ಅಭಿಮಾನಿ ಬಳಗದವರಿಂದ ಮಾರ್ಚ್ 16 ನಾಡವರ ಸಭಾಭವನದಲ್ಲಿ ಶಾಸಕ ಸತ್ತಿಸೈಲ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೇತುವೆಯ ಸರದಾರನಿಗೆ ಅಂಕೋಲಾದಲ್ಲಿ ಅಭಿಮಾನದ ಸನ್ಮಾನ. ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಪಾಂಡುರಂಗೌಡರು, ಸತೀಸೈಲ್ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿದ್ದು ಸರ್ಕಾರ ಸತೀಸೈಲರಿಗೆ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದೆ. ಅವರ ಮೇಲಿನ ಅಭಿಮಾನದಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಂಕಾಳ್ ವೈದ್ಯ, ಹಳಿಯಾಳ್ ಶಾಸಕ ಆರ್ವಿ ದೇಶಪಾಂಡೆ, ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಂಕೋಲಾದ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯ ಅಭಿಮಾನಿಗಳಿಂದ ಸನ್ಮಾನ. ಅಭಿನಂದನಾ ಸಮಿತಿಯ ಅಧ್ಯಕ್ಷ ಉದಯವಾಮನ್ ನಾಯಕ್ ಭಾವಿಕೇರಿ ಮಾತನಾಡಿ, ಶಾಸಕ ಸತೀಸೈಲ್ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ಸಮಿತಿಯನ್ನ ರಚಿಸಲಾಗಿದ್ದು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಭಿಮಾನಿಗಳು ಶಾಸಕರನ್ನ ಸನ್ಮಾನಿಸಲಿದ್ದು ಇತರೆ ಸಂಘ ಸಂಸ್ಥೆಗಳು ಸನ್ಮಾನಿಸಲು ಮುಕ್ತ ಅವಕಾಶವಿರುತ್ತದೆ ಎಂದರು. ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ, ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರೂ ಆಗಿರುವ ಶಾಸಕ ಸತೀಸೈಲ್ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋದು ಹಾಗೂ ನಿಗಮದ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿರೋದು ಹೆಮ್ಮೆ ತಂದಿದ್ದು, ಈ ಪ್ರಯುಕ್ತ ಅವರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಸುರೇಶ್ ನಾಯಕ್ ಅಲಗೇರಿ ಮಾತನಾಡಿ, ಸತೀಸೈಲ್ ಅವರು ನುಡಿದಂತೆ ನಡೆಯುವ ಶಾಸಕರಾಗಿದ್ದು ಅಲಗೇರಿ ವಿಮಾನ ನಿಲ್ದಾಣಕ್ಕಾಗಿ ನಿರಾಶ್ರಿತರಾಗುವ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಒದಗಿಸಲು ಯಶಸ್ವಿಯಾಗಿದ್ದಾರೆ. ಅವರನ್ನ ಅಭಿಮಾನಪೂರ್ವಕವಾಗಿ ಸನ್ಮಾನಿಸಲಾಗುವುದು ಎಂದರು. ವಿನೋದ್ ಭಾಸ್ಗೌಡ್ ವಂದಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಎಚ್ ಗೌಡ, ಮಂಜುನಾಥ್ ನಾಯ್ಕ್ ಬೇಳ, ಪುರುಷೋತ್ತಮ್ ನಾಯ್ಕ್, ಎನ್ಬಿ ನಾಯ್ಕ್, ವಿಜಯ್ ಪಿಳ್ಳೈ, ಸುರೇಶ್ ನಾಯ್ಕ್ ಅಸ್ಲಗದ್ದೆ, ಮಂಜುನಾಥ್ ನಾಯ್ಕ್, ನಾರಾಯಣ್ ಶೆಟ್ಟಿ ಉಪಸ್ಥಿತರಿದ್ದರು. ಕೇವಲ ಕಾಂಗ್ರೆಸ್ ಪಕ್ಷದವರಷ್ಟೇ ಬರಬೇಕಂತಲ್ಲ, ಉಳಿದವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವೊಂದು ಸ್ವಾಗತ ಸಮಿತಿಯನ್ನು ಮಾಡಿ ಕೂಡ ಬಂದು ಇವತ್ತು ಪಾಲ್ಗೊಂಡು ಅಭಿಮಾನದಿಂದ ಸನ್ಮಾನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ಒಳ್ಳೆಯ ಕಾಪುಗಳು ನೀಡುತ್ತಾ ಒಂದು ಒಳ್ಳೆಯ ಯೋಜನೆ ಇಟ್ಟುಕೊಂಡು ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಮ್ಮ ಎಲ್ಲ ಅನುಕೂಲವಾಗದ ಎಲ್ಲ ಕಾರ್ಯಕರ್ತರಿಗೂ ಬಹಳ ತುಂಬಾ ಖುಷಿಯಾಗಿದೆ. ಎಲ್ಲ ಮುಖಂಡರು ಬಹಳ ಇದನ್ನ ಸ್ವಾಗತಾರ್ಹವಾಗಿ ಖುಷಿಯನ್ನು ಪಟ್ಟಿದ್ದಾರೆ. ಮತ್ತೆ ಇದಕ್ಕೆ ಬೇಕಾದಂತಹ ಸಹಾಯ ಸಹಕಾರವನ್ನ ನಾವೆಲ್ಲ ಪಂಚಾಯತಿ ವ್ಯಾಪ್ತಿಯಿಂದ ನಿಮ್ಗೆ ನೀಡುತ್ತೇವೆ. ಮತ್ತೆ ಇಂತಹ ಕಾರ್ಯಕ್ರಮ ನಮ್ಮ ಶ್ರೀಮಂತ ನಾಯಕರಿಗೆ ಯಶಸ್ವಿಯಾಗಬೇಕು. ಯಾಕೆ ಹೇಳಿದ್ರೆ
ತಾನು ಆರಿಸಿಕೊಂಡಂತಹ ಒಂದು ಕೆಲವೇ ತೆರಳು ತಿಂಗಳಲ್ಲಿ ನಡೆದಂತೆ ನಡೆದಂತಹ ಶಾಸಕ ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ. ಇವತ್ತು ಹೊರಗಿರಿಯ ಏರ್ಪೋರ್ಟ್ ವಿಮಾನ ನಿಲ್ದಾಣಕ್ಕೆ 11,82,92,000 ರೂಪಾಯಿಯನ್ನ ಹೆಚ್ಚುವರಿ ಹಣವನ್ನು ಘೋಷಣೆ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ಒಂದು 15-20 ದಿನದಿಂದ ಆ ಬಜೆಟ್ ಹೊರಬೀಳಲಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಖುಷಿ ಅನಿಸ್ತಾ ಇದೆ. ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ನಾಡೋದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಸತೀಶ್ ಶೈಲ ಅವರ ಬಗ್ಗೆ ನಾನೇ ಹೇಳುವುದು, ಯಾಕಂದರೆ ಹಿಂದೂಸ್ತಾನ್ ಶಾಸಕರಾಗಿ ಅನೇಕ ಕಾರ್ಯಕಲಾಪಗಳನ್ನು ಮಾಡಿ ಜನಮೆಚ್ಚಿದ ನಾಯಕನಾಗಿ ಅಭಿವೃದ್ಧಿಯ ಹರಿಕಾರರಾಗಿ ದುಡಿದಂಥವರಂದರೆ ನಮ್ಮ ಸನ್ಮಾನ್ಯ ಸತೀಶ್ ಶೈಲ. ಇದೇ 2023ರಲ್ಲೂ ಸಹ ಅವರು ನಮ್ಮ ಕ್ಷೇತ್ರಕ್ಕೆ ಮತ್ತೆ ಶಾಸಕರಾಗಿ ಬಂದು ನಮ್ಮ ಅಂಕೋಲ ಕಾರ್ವಾರ ಕ್ಷೇತ್ರವನ್ನು ಅಭಿವೃದ್ಧಿಯ ಪದದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಾರಿಯೂ ಸಹ ಅವರು ಆಸೆ ಬಂದಿದ್ದಾರೆ. ನಮ್ಮ ಎಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಈಗಾಗಲೇ ಅವರಿಗೆ ಶಾಸಕರ ಜೊತೆಗೆ ನಿಗಮದ ಅಧ್ಯಕ್ಷರು ಸಹ ಸಿಕ್ಕಿ ಇನ್ನಷ್ಟು ಅವರ ಒಂದು ವ್ಯಕ್ತಿತ್ವಕ್ಕೆ ನಮ್ಮ ಸಿದ್ದರಾಮಯ್ಯಜಿಯವರು ಹಾಗೂ ಡಿಕೆಶಿಯವರ ನೇತೃತ್ವದಲ್ಲಿದ್ದಂಥ ಒಂದು ಇನ್ನೊಂದು ಅಧಿಕಾರವನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ. ಆ ಅಧಿಕಾರದ ಎರಡು ಶಾಸಕರಾಗಿ ಅದು ಅಧ್ಯಕ್ಷರಾಗಿ ಒಂದು ನಮ್ಮ ಅಂಕೋಲ ಕಾರ್ವಾರ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕಂತಾನೆ. ಹಳಿಯಾಳಕ್ಕೆ ನೀರು ಸಾಗಿಸುವ ಯೋಜನೆಗೆ ಹಳೆ ದಾಂಡೇಲಿಯಲ್ಲಿ ನಿರ್ಮಾಣವಾಗುತ್ತಿರುವ ಪಂಪ್ ಹೌಸ್ ಸ್ಥಳದಲ್ಲಿ ದಲಿತ ಮಹಿಳೆಯ ಗುಡಿಸಲನ್ನ ಹಳಿಯಾಳದ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯವರು ಧ್ವಂಸಗೊಳಿಸಿದ್ದು ಇದಕ್ಕೆ ದಲಿತ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಿಎನ್ ವಾಸರಿಯವರಿಂದ ಒಂದು ವರದಿ. ಸಕ್ಕರೆ ಕಾರ್ಖಾನೆ ನೀರಿಗಾಗಿ ಉರುಳಿತು ದಲಿತ ಮಹಿಳೆ ಗುಡಿಸಲು. ಬಡ ಮಹಿಳೆಯ ಮೇಲೆ ಕನಿಕರವೂ ತೋರದ ಅಧಿಕಾರಿಗಳು. ಲಕ್ಷ್ಮೀ ಮಹಾದೇವ್ ಹರಿಜನ ಹಲವು ವರ್ಷಗಳಿಂದ ಹಳೆ ದಾಂಡೇಲಿಯಲ್ಲಿ ಪುಟ್ಟ ಗುಡಿಸಲಲ್ಲಿ ವಾಸವಾಗಿದ್ದು ಇದು ಇವರ ಮಾವ ಅತ್ತೆ ಗಂಡ ಎಲ್ಲರೂ ಬಾಳ್ವೆ ನಡೆಸಿದ ಜಾಗ. ಈಗ ಅವರೆಲ್ಲ ಇಹಲೋಕ ತ್ಯಜಿಸಿದ್ದಾರೆ. ಇರುವ ಮಗ ಮೂಗ ಮತ್ತು ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ. ಬೇರೆಯವರ ಮನೆಗೆಲಸ ಮಾಡಿ ಬದುಕು ಸಾಗಿಸುತ್ತಿದ್ದ ಲಕ್ಷ್ಮೀ ಹರಿಜನ್ ಗುಡಿಸಲನ್ನ ಹಳಿಯಾಳದ ಸಕ್ಕರೆ ಕಾರ್ಖಾನೆಯ ನೀರು ಸಾಗಿಸುವ ಜಾಕ್ವೆಲ್ ಮತ್ತು ಪಂಪ್ ಹೌಸ್ ನಿರ್ಮಾಣ ಕಾರ್ಯಕ್ಕಾಗಿ ಧ್ವಂಸಗೊಳಿಸಲಾಗಿದೆ. ಯಾವುದೇ ಮುನ್ಸೂಚನೆಯನ್ನ ನೀಡದೆ ಗುಡಿಸಲನ್ನ ತೆರವುಗೊಳಿಸಿದ್ದು ಆ ಗುಡಿಸಿಲೊಳಗಿದ್ದ ಲಕ್ಷಾಂತರ ರೂಪಾಯಿ ಸಾಮಗ್ರಿಗಳನ್ನ ಹಾನಿಗೊಳಿಸಲಾಗಿದೆ. ಶಾಸಕ ದೇಶಪಾಂಡೆ ಪಟ್ಟಾ ಕೊಟ್ಟ ಮರುದಿನವೇ ಗುಡಿಸಲು ತೆರವು. ಸೂಚನೆ ಕೊಡದೆ ಗುಡಿಸಲು ತೆರವು ಮಾಡಿದ್ದಕ್ಕೆ ಆಕ್ರೋಶ. ಶಾಸಕ ಆರ್ವಿ ದೇಶಪಾಂಡೆ ಲಕ್ಷ್ಮೀ ಹರಿಜನ್ಗೆ ಗುಡಿಸಲು ಕಟ್ಟಿಕೊಳ್ಳಲು ಜಾಗದ ಪಟ್ಟವನ್ನ ಕೂಡ ಆಕೆಯ ಕೈಗೆ ಹಸ್ತಾಂತರಿಸಿದ್ದರು. ಪಟ್ಟ ಹಸ್ತಾಂತರಿಸಿದ ಮರುದಿನವೇ ನಸುಕಿನ ಜಾವದಲ್ಲಿ ಬಂದ ಹಳಿಯಾಳದ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಜೆಸಿಬಿ ಹಚ್ಚಿ ಆಕೆಯ ಗುಡಿಸಲನ್ನ ಧ್ವಂಸಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆ ಕೆಲಸಕ್ಕೆಂದು ಬೇರೆಡೆ ಹೋಗಿದ್ದಳು. ಅದೇ ಸಂದರ್ಭವನ್ನ ನೋಡಿ ಮನೆಯನ್ನ ನೆಲಸಮಗೊಳಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಗರಸಭೆಯವರನ್ನ ಕೇಳಿದ್ರೆ ಧ್ವಂಸಗೊಳಿಸಿದ್ದು ತಾವಲ್ಲ ಎನ್ನುತ್ತಾರೆ. ಸಕ್ಕರೆ ಕಾರ್ಖಾನೆಯವರು ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಈ ನಡುವೆ ಸ್ಥಳೀಯ ಆದಿ ಜಾಂಬವಂತ ಸಂಘಟನೆ ಸೇರಿದಂತೆ ಹಲವಾರು ಸಂಘಟನೆಯವರು ಆಕೆಯ ಪರ ನಿಂತಿದ್ದು ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳ ದೌರ್ಜನ್ಯವನ್ನ ಖಂಡಿಸಿದ್ದಾರೆ. ಜೊತೆಗೆ ಅವಳಿಗೆ ಆದ ಅನ್ಯಾಯಕ್ಕೆ ಪ್ರತಿಯಾಗಿ ಮನೆಯನ್ನ ನಿರ್ಮಿಸಿಕೊಡುವಂತೆಯೂ ಒತ್ತಾಯಿಸಿದ್ದಾರೆ. ಗುಡಿಸಲು ತೆರವು ಮಾಡಿದ್ದರಿಂದ ಬೀದಿಪಾಲಾದ ಮಹಿಳೆ. ಸೂರಿಲ್ಲದೆ ದಲಿತ ಮಹಿಳೆಯ ಬೀದಿಗೆ ತಂದಿಟ್ಟ ಸಕ್ಕರೆ ಕಾರ್ಖಾನೆ. ತನ್ನ ಗುಡಿಸಲು ಇಲ್ಲದೆ ನಿರಾಶ್ರಿತಳಾಗಿರುವ ಲಕ್ಷ್ಮೀ ಹರಿಜನ್ ಕಂಡ ಕಂಡವರ ಕಾಲಿಗೆ ಬಿದ್ದು ಗೋಳಿಡುತ್ತಾ ಕಂಬನಿ ಹರಿಸುತ್ತಾ ತನಗಾದ ಅನ್ಯಾಯವನ್ನ ತೋಡಿಕೊಳ್ತಿದ್ದಾಳೆ. ತನ್ನ ಬದುಕಿಗೊಂದು ಸೂರು ಕೊಡಿ ಎಂದು ಅಂಗಲಾಚುತ್ತಿದ್ದಾಳೆ. ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವಳಿಗೊಂದು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ. ಆದರೆ ಸದ್ಯ ಈಗ ಅವಳಿಗೆ ಉಳಿಯಲು ಯಾವ ಸೂರು ಇಲ್ಲದಂತಾಗಿದ್ದು ತನ್ನ ಗುಡಿಸಲು ಧ್ವಂಸಗೊಳಿಸಿದ ಜಾಗದಲ್ಲಿಯೇ ಕುಳಿತು ನಿತ್ಯ ಧರಣಿ ನಡೆಸುತ್ತಿದ್ದಾಳೆ. ನಿಮ್ಮಂತೆ ನಮ್ಮ ಅವರ ಕಾಲದಿಂದ ಈಗ ಅವರು ಇದ್ದ ಲೆಕ್ಕ ನೋಡಿ 89 ವರ್ಷ ಜೀವನ ಮಾಡಿದ್ದಲ್ಲೇ ಎಮ್ಮಕ್ಬರ ಕೊಡವಾಡ ಯಾವಾಗ ಕೊಟ್ಟರು ಪಾರ್ಟಿ ಪರ್ಮಿಟ್ ಅವರು ಅವಾಗ ನಮ್ಮ ದೇವ್ರ ಮನೆ ಸೇವೆ ಮಾಡ್ಕೊತ ಬಂದಿಲ್ಲ ಮತ್ತೆ ಸರ್ ಕೊಡ್ತೇನೆ ಕೊಡ್ತೇನೆ ತಂದಿದ್ದವ್ರಿಗೆ ನಮ್ಗೆ ಮೋಸ ಮಾಡಿ ನನಗೊಂದು ನಳ ಕೊಟ್ಟಿಲ್ಲ ಒಂದು ಕರೆಂಟ್ ಕೊಟ್ಟಿಲ್ಲ ಇಲ್ಲಿ ಕಟ್ಟಿಗೆ ಒಂದು ಅಲ್ಲಿ ಕಟ್ಟಿಗೆ ಒಂದು ಇರ್ತವ್ರಿಗೆ ತೋರಿಸಿ ಓಟ್ ಒಂದು ಗುಂಡ್ ಒಂದು ಎಕ್ಟ ಚಾಬಿನ್ ಮಾರ್ಕೊಂಡು ನಮ್ಗೆ ಮೋಸ ಮಾಡಿ ಏನಾಗಿದ್ರು
ಸರ್ ನನಗೆ ಆ ಮನೆ ಬೇಕಾ ನನಗೆ ನಾ ಹೋಗೋದಲ್ಲ ಸರ್ ಕಮಿಷನರ್ ಸರ್ ಕೇಳಿದೆ ಹೋದ್ರೆ ನಾ ಬಿಚ್ಚ ಆಯ್ತೇನೆ ಸರ್ ನಮ್ಮ ಜೀವ ಅಲ್ಲೇ ಎಲ್ಲರೂ ಬಿಚ್ಚಂತವ ಅಂತ ಹೇಳಿದ್ರು ಕಮಿಷನರ್ ಸರ್ ಸಾಯೋಗ ಅಂತ ಜೋರು ಮಾಡಿ ಕಳಿಸಿದ್ರು ಎಲ್ಲರೂ ಬಂದು ಎದುರಿಸಿದ್ರು ಏನು ಕೆಲಸ ಮಾಡ್ತಿದ್ರು ನೀವು ಎಲ್ಲ ನಿಮ್ಮಂತ ಅರ್ಧವರ ಮನೆ ಬಾಳೆ ತಿಕ್ಕಿ ಸರ್ ಹೊಟ್ಟೆ ತುಂಬಿಕೆಂತ ನಾನು ಕಟ್ಟಿಲ್ಲ ದೊಡ್ಡ ಆಪರೇಷನ್ 38 ಬಳಿಗೆ ಆಪರೇಷನ್ ಹೊಟ್ಟೆಯಾಗ ನನ್ನ ಪರಿಸ್ಥಿತಿ ಎಡ ಆಯ್ತು ಸರ್ ಏನು ಮಾಡಲಿ ನಾನು ನಿಮ್ಮಂತರ ದವಳ ರಾಶಿರ್ವಾದಿಂದ ಬದುಕ್ತಿದ್ದೇನೆ ಕಮಿಷನರ್ ಸರ್ ಹೇಳಿ ಅಪ್ಪ ತಂದೆ ನೀನ ಅದು ತಾಯಿ ನೀನ ಆಗ ನನ್ನ ಗಂಡ ಏನು ಮಾಡಲಿ ಸರ್ ಹೆಂಗ್ ಬದುಕಲಿ ಹೇಳ್ರಿ ಬಿಡೋದು ಹೆಸರೇನು ನಿಮ್ದು ಲಕ್ಷ್ಮೀ ಮಾಧವರಾಜನ್ ಸರ್ ಮಕ್ಕಳಿದಾರ ಒಂದ್ ಹೆಣ್ಣು ಮಗಳು ಒಂದ್ ಮಗ ಐತ್ರಿ ಸರ್ ಮಗ ಮೂಕದಾನ ಮಗಳ ಗಂಡ ಸಕ್ಕರೆ ಕಾರ್ಖಾನೆಯವರು ಮನೆ ಕಟ್ಟಿಸಿಕೊಟ್ರೆ ಸರಿ ಮನೆ ಕಟ್ಟಿಸಿ ಕೊಡದೇ ಇದ್ದಲ್ಲಿ ಪ್ರತಿಭಟಿಸುತ್ತೇವೆ ಎಂದ ದಲಿತ ಸಂಘಟನೆ ಈ ಅಮಾನವೀಯ ಕೃತ್ಯ ನಡೆಸಿದ ಸಕ್ಕರೆ ಕಾರ್ಖಾನೆಯವರು ಈ ಬಡ ಮಹಿಳೆಯ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಬೇಕೆನ್ನುವುದು ಸಾರ್ವಜನಿಕರ ಅಂಬೋಣವಾಗಿದೆ ಒಂದೊಮ್ಮೆ ಸಕ್ಕರೆ ಕಾರ್ಖಾನೆಯವರು ನೊಂದ ಮಹಿಳೆಯ ನೆರವಿಗೆ ಬಾರದಿದ್ರೆ ಪ್ರತಿಭಟನೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಸಂವಿಧಾನ ವಿರೋಧಿ ದಲಿತರ ವಿರೋಧಿ ಹಾಗೂ ಅಂಬೇಡ್ಕರ್ ವಿರೋಧಿ ಹೇಳಿಕೆ ನೀಡುತ್ತಿರುವ ಸಂಸದ ಅನಂತಕುಮಾರ್ ಹೆಗಡೆಯವರನ್ನ ಬಿಜೆಪಿಯಿಂದಲೇ ಉಚ್ಚಾಟಿಸಬೇಕೆಂದು ಹಳಿಯಾಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಘಟಕವು ಆಗ್ರಹಿಸಿದೆ ಹಳಿಯಾಳ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ಎಂದು ಎಚ್ಬಿ ಪರಶುರಾಮ್ ಇತ್ತೀಚೆಗೆ ಅನಂತಕುಮಾರ್ ಹೆಗಡೆ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಬಿಜೆಪಿ 400ಕ್ಕಿಂತ ಹೆಚ್ಚು ಸ್ಥಾನ ಗಳಿಸಿದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಎಂದು ನೀಡಿದ ಹೇಳಿಕೆಯನ್ನ ಹಳಿಯಾಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಘಟಕ ಖಂಡಿಸುತ್ತಿದೆ ಎಂದು ಹೇಳಿದರು ಅನಂತಕುಮಾರ್ ಹೆಗಡೆಯವರು ನಮ್ಮ ಸಂವಿಧಾನವನ್ನ ಬದಲಾಯಿಸುವ ಈ ಎಲ್ಲಾ ಹೇಳಿಕೆಗಳ ಹಿಂದೆ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಗೌಪ್ಯ ಅಜೆಂಡಾ ಇರೋದು ತುಂಬಾ ಸ್ಪಷ್ಟವಾಗಿದೆ ಬಿಜೆಪಿ ಇವರ ಮೇಲೆ ಯಾವ ಕ್ರಮಗಳನ್ನೂ ಕೈಗೊಂಡಿಲ್ಲ ಆದ್ದರಿಂದ ಪದೇ ಪದೇ ಈ ರೀತಿಯ ಹೇಳಿಕೆ ನೀಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿರುವ ಅನಂತಕುಮಾರ್ ಹೆಗಡೆಯವರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಹೇಳಿದರು ಈ ಸಂವಿಧಾನವನ್ನು ರಚನೆಯನ್ನು ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೂರದೃಷ್ಟಿಯ ಆಲೋಚನೆಗಳನ್ನು ಇಟ್ಟುಕೊಂಡು ಈ ದೇಶದ ವಸ್ತುಸ್ಥಿತಿಯನ್ನ ತಿಳಿದುಕೊಂಡು ಎಲ್ಲರಿಗೆ ಸಮಾನತೆ ಸಿಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಇಡೀ ಪ್ರಪಂಚ ಮೆಚ್ಚುವಂತಹ ಬೃಹದಾಕಾರದ ಒಂದು ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂತಹ ಒಂದು ಸಂವಿಧಾನವನ್ನ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಾಗ 74 ವರ್ಷಗಳು ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಜಾತಿ ಧರ್ಮದ ಎಲ್ಲಾ ಜನರು ಇವತ್ತಿನ ದಿವಸ ಸಂತೋಷವಾಗಿ ಒಂದು ಒಳ್ಳೆ ರೀತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ರಚಿಸಿದಂತ ಈ ಸಂವಿಧಾನದ ಮೂಲಕ ಅನ್ನುವಂಥದ್ದನ್ನ ಮತಿಗೇಡಿಯಾಗಿರುವಂತಹ ಅವಿವೇಕಿಯಾಗಿರುವಂತಹ ಅಜ್ಞಾನಿಯಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರೇ ನೀವು ಮೊದಲನೇದಾಗಿ ತಿಳಿದುಕೊಳ್ಳಬೇಕು ಯಾಕಂದ್ರೆ ನಿಮ್ಮ ಉದ್ದೇಶ ಏನು ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ರಕ್ತಪಾತವನ್ನು ಮಾಡಿದ ಮೂಲಕವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಬೇಕು ಅನ್ನೋ ಚುನಾವಣೆಯನ್ನು ಅವರು ಆಯೋಜಿಸಿ ಬರಬೇಕಾದ್ರೆ ಸಂವಿಧಾನ ಒಂದು ವಿಷಯವನ್ನು ತೇಲಿ ಬಿಡಬೇಕು ಅನ್ನುವಂತ ಉದ್ದೇಶದಿಂದ ನೀವು ಪ್ರತಿಯೊಂದು ಚುನಾವಣೆ ಸಂವಿಧಾನವನ್ನ ಸಂವಿಧಾನದ ಕುರಿತಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡಗಳ ಸಮಿತಿಯ ಅಧ್ಯಕ್ಷ ಮೌಲಾಲಿ ಅಂಜಗಾಂವ್ಕರ್ ಕಾರ್ಮಿಕ ಘಟಕದ ಅಧ್ಯಕ್ಷ ಮಾರುತಿ ಕಲಬಾವಿ ಪ್ರಮುಖರಾದ ವಿಮಲಾ ವಡ್ಡರ್ ಸಹದೇವ ಮೇತ್ರಿ ಹನುಮಂತ ಮೇತ್ರಿ ಅಣ್ಣಪ್ಪ ವಡ್ಡರ್ ಜೂಲಿಯಾನಾ ಫರ್ನಾಂಡಿಸ್ ಆನಂದ್ ಮೇತ್ರಿ ಮೇರಿ ಗರಿಬಾಚೆ ರವಿ ವಡ್ಡರ್ ಸುಂದರ್ ರಾಜ್ ಮಾದರ್ ಪೀಠಪ್ಪ ಮೇತ್ರಿ ಮಾಣಿಕ ರಾಜ್ ಘಟಕಾಂಬಳೆ ಈರಣ್ಣ ವಡ್ಡರ್ ಇದ್ದರು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.